ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪಿ ಯು ಸಿ ಪರೀಕ್ಷೆ 2022 ಅಪ್ಡೇಟ್ಗೆ ನಮಗೆ ಸ್ವಾಗತ. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಈ ಶಾಕಿಂಗ್ ನ್ಯೂಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದೆ ನಮಗೆ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ಪಿ ಯು ಸಿ ಪರೀಕ್ಷೆ ರಿಲೇಟೆಡ್ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ನಮ್ಮ ಚಾನಲ್ನಲ್ಲಿ ಡೈಲಿ ಕೂಡ ಖಂಡಿತ ಬರ್ತಾ ಹೋಗ್ತದೆ. ನಂತರ ಮೇನ್ ಮ್ಯಾಟ್ರಿಗೆ ಬರೋದಾದ್ರೆ ಇಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಏನಂದರೆ ಬಾಯ್ಕಾಟ್ ಮಾಡಿದ್ದಾರೆ, ಅಂದರೆ ನಿಮ್ಮ ಪರೀಕ್ಷೆಯನ್ನು ತಿರಸ್ಕಾರ ಮಾಡಿದ್ದೀರ. ನಿಜ ವಿಷಯ ಆಗಲಿ ಯಾವುದೇ ವಿಷಯಕ್ಕಾಗಲಿ ನಿಮ್ಮ ಪರೀಕ್ಷೆಯನ್ನು ಕೂಡ ತಿರಸ್ಕಾರ ಮಾಡಿದ್ದೀರಾ. ಅದಕ್ಕೆ ಸರ್ಕಾರ ಕೂಡ ಮುಂಚೆ ಹೇಳಿತ್ತು ಯಾವುದೇ ರೀತಿ ಅವರಿಗೆ ಮರು ಪರೀಕ್ಷೆ ನಾವು ಕೊಡೋದಿಲ್ಲ ಅಂತ. ಈಗ ಸರ್ಕಾರ ಒಂದು ಮರು ತೀರ್ಮಾನ ಮಾಡಿದರೆ, ಸರ್ಕಾರ ಏನು ಮರು ತೀರ್ಮಾನ ಮಾಡಿದ್ದಾರೆ ಅಂದರೆ ಫೆಬ್ರವರಿ 10, ನಿಮ್ಗೆ ಗೊತ್ತಿರೋ ಫೆಬ್ರವರಿ 10 ಬಂದುಬಿಟ್ಟು ಕರ್ನಾಟಕ ಹೈಕೋರ್ಟ್ ಬಂದುಬಿಟ್ಟು ಮಧ್ಯಂತರ ಆದೇಶ ಮಾಡ್ತು. ಏನಂದರೆ ಮಧ್ಯಂತರ ಆದೇಶ ಮಾಡ್ತು, ಎಲ್ಲರಿಗೂ ಈಕ್ವಲ್, ಎಲ್ಲರೂ ಕೂಡ ಯಾವುದೇ ರೀತಿ ಇಜಪ್ ಅಂತ ಯಾವುದನ್ನು ಕೂಡ ಶಾಲೆ ಅಥವಾ ಕಾಲೇಜುಗಳಲ್ಲಿ ಯಾವುದೇ ರೀತಿ ಧರಿಸೋಂಗಿಲ್ಲ ಅಂತೇಳಿ ಫೆಬ್ರವರಿ 10 ಬಂದುಬಿಟ್ಟು ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸ್ತು. ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿದ ನಂತರ, ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿದ ನಂತರ ಯಾವೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಆಬ್ಸೆಂಟ್ ಆಗಿದ್ದಾರಾ ಅಥವಾ ಪರೀಕ್ಷೆಗೆ ಗೈರಾಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಯನ್ನು ಯಾವುದೇ ರೀತಿ ಕೊಡೋದು ಅಂತ ತಿಳಿಸಿದ್ದಾರೆ. ಫೆಬ್ರವರಿ 10 ಒಳಗೆ ಯಾವೆಲ್ಲ ವಿದ್ಯಾರ್ಥಿಗಳು ಗೈರಾಗಿದ್ದೀರಿ ಅವರಿಗೆ ಮಾತ್ರ ಮರುಪರೀಕ್ಷೆ ನಾವು ಕೊಡ್ತೀವಿ ಅಂತೇಳಿ ಇವತ್ತು ಸರ್ಕಾರದವರು ಹೇಳಿದ್ದಾರೆ. ಫೆಬ್ರವರಿ 10 ನಂತರ, ಅಂದರೆ ಕೋರ್ಟ್ ಆದೇಶದ ನಂತರ, ಯಾವ ವಿದ್ಯಾರ್ಥಿಗಳು ಎಕ್ಸಾಮಿಗೆ ಗೈರಾಗಿದ್ದರೆ ಅವರಿಗೆ ಶಾಕಿಂಗ್ ನ್ಯೂಸ್, ಮತ್ತೆ ರೀ ಎಕ್ಸಾಮ್ ಕೊಡೋದಿಲ್ಲ ಯಾವುದೇ ರೀತಿ. ಮತ್ತೆ ಯಾರು ಗೈರಾಗಿಲ್ಲ ಫೆಬ್ರವರಿ 10 ನಂತರ ಅವರಿಗೆ ಎಕ್ಸಾಮಿನೇಷನ್